ನಮಸ್ತೆ. ಇವಾಗ ತಾನೆ ನ್ಯೂಸ್ ನೋಡ್ತಾ ಇದ್ದೆ, ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್. ಏನಪ್ಪ ಅಂದ್ರೆ, ಟೈರು ಸೌದೋಗಿದ್ರೆ ಫೈನ್ ಅಂತೆ, ಬೈಕ್ ಸವಾರ ಚಪ್ಪಲ್ ಹಾಕೊಂಡಿದ್ರೆ, ಹವಾಯಿ ಚಪ್ಪಲ್ ಹಾಕೊಂಡಿದ್ರೆ ಫೈನ್ ಅಂತೆ. ಟೈರು ಸೌದೋಗಿದ್ರೆ ಫೈನು, ಓಕೆ. ಬಡವರದು ರೈತರದು ಜೀವನಗಳೇ ಸೌದೋಗ್ಬಿಟ್ಟೈತೆ. ಆಲ್ರೆಡಿ ಕೆಲಸ ಇಲ್ಲ ಕಾಮನ್ ಪೀಪಲ್ಸ್ಗೆ, ಫ್ಯಾಕ್ಟ್ರಿಗಳು ಮುಚ್ಚಿ ಮನೆಗಳು ಕಳಿಸೋರೆ. ನಿಮ್ಮ GST ಎಫೆಕ್ಟ್ ಇಂದ ಆಲ್ಮೋಸ್ಟ್ ಎಲ್ಲಾ ಫ್ಯಾಕ್ಟ್ರೀಸು 30% ಕ್ಲೋಸ್ ಆಗಿದೆ. ಇದರಿಂದ ಲಕ್ಷಾಂತರ ಜನ ಫ್ಯಾಮಿಲಿ ಬೀದಿಗೆ ಬಂದಿದೆ. ತಿನ್ನಕ್ಕೆ ಗತಿ ಇಲ್ಲ, ಅವ್ರಿಗೆ ಟೈರ್ ಹಾಕ್ಸಕ್ಕೆ ಗತಿ ಇರಲ್ಲ, ಇನ್ಸೂರೆನ್ಸ್ ಕಟ್ಕೊಳಕ್ಕೆ ಗತಿ ಇರಲ್ಲ. ಅವ್ರು ಅದ್ರಲ್ಲೇನೋ ಇನ್ಸೂರೆನ್ಸ್ ಟೈಮ್ಗೆ ಹೊಂಚ್ಕೊಂಡು ಕಟ್ಕೊಳ್ಳೋದೇ ದೊಡ್ಡ ವಿಷಯ. ನೀವು ಟೈರ್ ಸೌದೋಗಿದೆ ಅಂತ ಅದೋದ್ರೋಗ್ಲಿ, ಹವಾಯಿ ಸ್ಲಿಪ್ಪರ್ ಹಾಕೊಂಡ್ರೆ ಫೈನ್ ಅಂತೆ. ನಿಮಗೆ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಹವಾಯಿ ಸ್ಲಿಪ್ಪರ್ ಹಾಕೊಳ್ಳೋನೆ ಬಡವ. ಎಲ್ಲೋ ಒಂದ್ ಕೆಲ್ಸಕ್ಕೆ ಹೋಗೋಕೋ, ಎಲ್ಲೋ ಸೆಕೆಂಡ್ಸ್ ಅಲ್ಲಿ ಒಂದ್ 5,000 ಹತ್ತು ಒಂದು ಬೈಕ್ ತಗೊಂಡಿರ್ತಾನೆ, ಇಲ್ಲ ಯಾವ್ದೋ ಒಂದು TVS XL ಏನೋ ಒಂದು ತಗೊಂಡು ಅವನು ದಿನಕ್ಕೊಂದು 400 ರೂಪಾಯೋ 300 ರೂಪಾಯಿ ಕೂಲಿಗೆ ಆಚೆ ಹೋಗ್ತಾ ಇರ್ತಾನೆ. ಅವನ್ಗೆ ಹೋಗ್ಬಿಟ್ಟು ನೀನು ಹವಾಯಿ ಸ್ಲಿಪ್ಪರ್ ಹಾಕ್ಬೇಡ, ಶೂ ಹಾಕೊಂಡೇ ಓಡಿಸ್ಬೇಕು, ಶೂ ಕಂಪಲ್ಸರಿ, ಶೂ ಹಾಕ್ತಾ ಹೋದ್ರೆ 1,000 ರೂಪಾಯಿ ಫೈನ್ ಅಂದ್ರೆ ಅವ್ನು ಎಲ್ಲಿಂದನೇ ಎತ್ತಾರೆ? ಯಾರಯ್ಯ ನೀವು ಈ ತರ ಎಲ್ಲ ನೀವು ರೂಲ್ಸ್ ಮಾಡ್ತಾ ಇರೋದು? ಒಂದ್ ಕಡೆ ಕಾಮಿಡಿ ಅನ್ಸುತ್ತೆ, ಈ ರೂಲ್ಸ್ ಮಾಡ್ತಿರೋನು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಬಾರ್ದು ಅಂತೀರಾ, ಮೇ ಬಿ ನೀವು ಎಣ್ಣೆ ಹೊಡ್ಕೊಂಡು ರೂಲ್ಸ್ ಮಾಡ್ತಾ ಇದೀರ ಅನ್ನೋ ಅನುಮಾನ ನನಗೆ. ಸರಿ, ಫೈನ್ ಹಾಕ್ತೀರಾ? ಹೆಲ್ಮೆಟ್ಗೆ 1,000 ರೂಪಾಯಿ ಇದೆ, ಇನ್ಶೂರೆನ್ಸ್ಗೆ 5,000 ಇದೆ, ಡ್ರಿಂಕ್ ಅಂಡ್ ಡ್ರೈವ್ 10,000 ಇದೆ, ಅದನ್ನು ಒಪ್ಕೊಂಡ್ಬಿಟ್ವಿ. ಸರಿ ಆಯ್ತು ಬಿಡು, ಒಳ್ಳೇದಾಯ್ತು, ಏನೋ ಒಂದಷ್ಟು ದಿನ ಕಷ್ಟ ಆಗ್ಬೋದು ಅಂತ. ನಮಗೆ ನೀವು ತಗೊಳ್ಳೋ ಫೈನಲ್ಲಿ ನಮ್ಗೆ ರೋಡ್ ಕೊಡ್ತಾ ಇದ್ದೀರಾ? ಒಳ್ಳೆ ರೋಡ್ಗಳಿದ್ಯಾ? ಆಲ್ಮೋಸ್ಟ್ ಎಲ್ಲಾ ರೋಡ್ ಗುಂಡಿಗಳು ಬಿತ್ ಕೂತಿದೆ. ಅದ್ರ ಮಧ್ಯದಲ್ಲಿ ಇದ್ಯಾದ್ರೆ ಹೊಸ ರೂಲ್ಸ್, ಟೈರ್ ಸೌದೋಗಿದೆ ಅಂತ ಜೀವನಗಳ ಸೌದೋಗ್ ಕೂತಿದೆ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಎಲ್ಲ ಮನೆಗಳಲ್ಲಿ ಬಿದ್ದವ್ರೆ. ಇದ್ರ ಮಧ್ಯದಲ್ಲಿ ಇನ್ಶೂರೆನ್ಸ್ ರೇಟ್ಸ್ಗಳು ಜಾಸ್ತಿ ಆಗಿದೆ, ಆಫ್ಟರ್ GST ಇನ್ಶೂರೆನ್ಸ್ ರೇಟ್ಸ್ಗಳು ಜಾಸ್ತಿ ಆಗಿದೆ. ನಿಮ್ಗೆ ಸರ್ಕಾರ ನಡೆಸಕ್ಕೆ ನಿಮ್ಮ ಬೊಗಸೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಈ ರೀತಿ ಕಾಮನ್ ಪೀಪಲ್ಸ್ ಮೇಲೆ ನೀವು ಒತ್ತಡ ತರಬೇಡ್ರಿ. ಬಹಳ ಕಷ್ಟದಲ್ಲಿದ್ದಾರೆ ಜನ, ನೀವು ಯಾಕೆ ಕಾಮನ್ ಪೀಪಲ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಮಾಡಿದಂತ ನೀರವ್ ಮೋದಿ, ವಿಜಯ್ ಮಲ್ಯ ಇವರೆಲ್ಲ ಓಡೋದಾಗ್ಲ ಇವ್ರನ್ನ ಹಿಡ್ಕೊಂಬಂದು ನೀವು ವಿಚಾರಣೆ ಮಾಡ್ತಿಲ್ಲ, ಕಳ್ಳ ಮಾರ್ಗದಲ್ಲಿ ದುಡ್ಡು ಮಾಡ್ತಿರೋರು ರಾಜಕಾರಣಿಗಳನ್ನ ನೀವು ಟಾರ್ಗೆಟ್ ಮಾಡ್ತಿಲ್ಲ, ಕಾಮನ್ ಪೀಪಲ್ಸ್ ಮೇಲೆ ಬರ್ತಾ ಇದ್ದೀರಾ. ಆಫ್ಟರ್ GST ಎಲ್ಲಾದ್ರಲ್ಲೂ ದುಡ್ಡು ಎಕ್ಸ್ಟ್ರಾ ತಗೊಂಡ್ರಿ. ಕೇವಲ ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ತಿಂಗಳಿಗೆ 42,000 ಕೋಟಿಗೂ ಅಧಿಕ ಹೆಚ್ಚು ನಿಮ್ಗೆ ಅಮೌಂಟ್ ಬರ್ತಿದೆ. ಇದ್ಯಾದ್ರೆ ಇದು ಹೊಸ ರೂಲ್ಸು ಕೇಳೋದಕ್ಕೆ ಬಹಳ ಸಿಲ್ಲಿ ಆಗಿದೆ. ಚಪ್ಪಲ್ ಇಲ್ಲ ಅಂದ್ರೆ 1,000 ರೂಪಾಯಿ ಫೈನ್. ರೆಡಿ ರೀ ಕರ್ನಾಟಕದ ಜನತೆ, ಇದಕ್ಕೂ ಮೇಲೂ ನಿಮ್ಗೆ ಇನ್ನೂ ಆಗ್ಬೇಕು. ಮನೇಲಿ ಕೂತ್ಕೊಂಡು ಒಂದು ಯಾವ್ದೋ ಪ್ರೋಗ್ರಾಮ್ಗಳು ನೋಡ್ಕೊಂಡು ಜೈ ಜೈ ಅಂತ ಹಾಕೋದಲ್ಲ. ಇವಾಗ ಸ್ವಲ್ಪ ದಯವಿಟ್ಟು ಕಣ್ಬಿಟ್ಟು ಇವಾಗಾದ್ರೂ ಒಂದು ಸ್ವಲ್ಪ ಓಪನ್ ಅಪ್ ಆಗಿ, ಇದಕ್ಕೂ ಮೇಲೂ ನೀವು ಇದನ್ನು ಮೇಲೆ ಹಾಕೊಂಡು ಒಂದಷ್ಟು ಪ್ರೊಪಗಂಡ ಪೇಜಸ್ ಅವನ್ ಫಾಲೋವರು ಇವನ್ ಫಾಲೋವರ್ ಪೇಜಸ್ಗಳಲ್ಲಿ ಹಾಕ್ತಾರೆ. ಕಾಂಬಿನೇಷನ್ ನೋಡಿ, ಫಾರಿನ್ ಅಲ್ಲಿ ಆಗಿದೆ, ಫಾರಿನ್ ಅಲ್ಲಿ 15,000 ಫೈನ್ ಇದೆ, ನಮ್ಮ ಇಂಡಿಯಾದಲ್ಲಿ 10,000. ಫಾರಿನ್ ಅಲ್ಲಿ ಕೊಡೋ ಸೌಕರ್ಯ ನೀವು ಇಂಡಿಯಾದಲ್ಲಿ ನೀವು ಕೊಡ್ತೀರಾ? ಎಲ್ಲಿಗೆ ಹೋಗ್ತಾ ಇದೆ? ಆ ಶೂ ಮಾಡಿರೋ ರೂಲ್ಸ್ ಮಾಡಿರೋ ಮುಟ್ಟಾಲಂಗೆ ಹೇಳ್ತೀನಿ, ಇವತ್ತು ರೈತರು ಕಾರ್ಮಿಕರು ಬಡವರು ನಿಮಗೆ ಶೂ ಹಾಕೊಂಡು ಓಡಾಡ್ತಾರನಯ್ಯ? ರೈತ ಪಂಚ ಉಟ್ಕೊಂಡು ನಿಮಗೆ ಶೂ ಹಾಕೊಂಡು ಗಾಡೀಲಿ ಹೋಗ್ತಾನಯ್ಯ? ಕಾಮನ್ ಸೆನ್ಸ್ ಬಿಡವನ್ರಿ. ಖಂಡಿತ ಈ ನಮ್ಮ ದೇಶ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತಾ ಇದ್ರು, ಏನಕ್ಕೆ ಹೇಳ್ತಾ ಇದ್ರು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಇದೇನು ಅಚ್ಚೇದಿನ ಈ ಕಾಮನ್ ಪೀಪಲ್ಸ್ಗೆ ಎಲ್ಲಾದ್ರಲ್ಲೂ ಸಿಲಿಂಡ್ರು, LPG ರೇಟ್, ಪೆಟ್ರೋಲ್ ರೇಟ್ ಜಾಸ್ತಿ, ಇನ್ಶೂರೆನ್ಸ್ ರೇಟ್ ಜಾಸ್ತಿ, ಆಟೋಮೊಬೈಲ್ಸ್ ರೇಟ್ ಜಾಸ್ತಿ, ಇವಾಗ ಹೊಸ ರೂಲ್ಸ್ಗಳು ಟೈರ್ಸ್ ಹೋದೋಗಿದ್ರೆ ಅಂತೆ. ಆಮೇಲೆ ಚಪ್ಪಲ್ ಹಾಕ್ಬಾರ್ದು, ಶೂಸ್ ಕಂಪಲ್ಸರಿ. ಒಬ್ಬ ಚಪ್ಪಲ್ ಹಾಕೊಂಡವನೇ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಂಡ್ಬೇಕು, ಅವ್ನು ಬಡವ ಪಾಪ, ಅವನಿಗೆ ಒಂದು ಶೂ ತಗೊಳ್ಳೋ ಯೋಗ್ಯತೆ ಇಲ್ಲ, ಆ ಚಪ್ಪಲಿ ಸೌದೋಗಿದ್ರು ಅದಕ್ಕೆ 5-5 ರೂಪಾಯಿ ಕೊಟ್ಟು ಹೊಲಿಗೆ ಹಾಕ್ಸ್ಕೊಂಡು ಹಾಕೊಂತಿರ್ತಾನೆ, ಅದೊಂದು ಕಾಮನ್ ಸೆನ್ಸ್ ಬೇಡವ? ಏನು ನಮ್ಮ ದೇಶ ಏನು ಅಷ್ಟೊಂದು ಆರ್ಥಿಕತೆಯಲ್ಲಿ ಮೇಲಿದೆ ಅನ್ಕೊಂಡಿದ್ದೀರಾ? ಆರ್ಥಿಕತೆಯನ್ನು GDP ಲೆವೆಲ್ ಕುಸ್ತಿದೆ, ಇದ್ರ ಬಗ್ಗೆ ಗಮನ ವಹಿಸ್ದೆ ಯಾವ ರೀತಿ ಜನರ ಹತ್ರ ದುಡ್ಡು ಕಿತ್ಕೊಬೇಕು ಅನ್ನೋ ಪ್ಲಾನ್ ಸರ್ಕಾರ ಅಧಿಕಾರ ತಗೊಂತಿದ್ದಂಗೆ. ಎಲ್ಲರೂ 1-1 ರೂಪಾಯಿ ಕೊಡಿ ಸೈನಿಕರಿಗೆ ಅಂದಾಗಲೇ ಅರ್ಥ ಆಗಿತ್ತು ನನಗೆ, ಇದು ಸಮಥಿಂಗ್, ಇದು ಟೋಕನ್ ಪಕ್ಷ, ಇದು ಜನರಿಗೆ ಸೈನಿಕರು ಪಾಕಿಸ್ತಾನ ಇಂಥದನ್ನೆಲ್ಲ ತೋರಿಸಿ ಫೂಲ್ ಮಾಡ್ತಿದ್ದಾರೆ ಅಂತ. ಬಟ್ ಇವತ್ತು ಟ್ರಾಫಿಕ್ ಫೈಲ್ಸ್ ಮಾಡಿರೋದು ಬಹಳ ಚೆನ್ನಾಗಿದೆ, ಅನುಭವಿಸ್ರಿ ನನ್ನ ಮಕ್ಕಳ.
ಮನೇಲಿ ಕೂತ್ಕೊಂಡು ಜೈ ಜೈ ಅನ್ನೋದಲ್ಲ, ಬೀದಿಗೆ ಬಂದು ಜೈ ಜೈ ಅನ್ನೋದಲ್ಲ, ಯಾರೋ ಒಬ್ಬ ಸಿ ಎಂ ಆಗ್ಲಿ ಇನ್ನೊಬ್ಬ ಆಗ್ಲಿ ಬೇರೆ ಪಕ್ಷದ ಕೆಲಸ ಮಾಡಬೇಕಾದ್ರೆ ಎಲ್ಲೇ ಬಂದ್ರು ಇಷ್ಟೊಂದು ಫ್ಲಡ್ ಆಯ್ತು ನಮ್ಮಲ್ಲಿ, ಮಡಿಕೇರಿ ಆಗ್ಲಿ ಉತ್ತರ ಕರ್ನಾಟಕ ಆಗ್ಲಿ, ಅದಕ್ಕೆ ದುಡ್ಡು ಮಾತ್ರ ಕೊಡಲ್ಲ. ನಮ್ಮ ದಕ್ಷಿಣ ಭಾರತದ ದುಡ್ಡೆಲ್ಲ ಉತ್ತರ ಭಾರತದ ಡೆವಲಪ್ಮೆಂಟ್ಗೆ ಹಾಕೊಂತಿದ್ದಾರೆ. ಇದು ಒಂದು ಅರಿವು ಇಲ್ಲ, ಒಂದು ಕಾಮನ್ ಸೆನ್ಸ್ ಇಲ್ಲ, ಯಾವ್ದೋ ಒಂದು ವ್ಯಕ್ತಿಗತ ಪೂಜೆ ಮಾಡಿಕೊಂಡು ಪಕ್ಷಕ್ಕೆ ಬುಲ್ಶೆಟ್ ಇದು. ಇದಕ್ಕ ಮೇಲೂ ನೀವು ಮನೆಯಲ್ಲೇ ಕೂತ್ಕೊಳ್ಳಿ, ನಿಮ್ಗೆ ಹಿಂಗೆ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಆಲ್ರೆಡಿ ಜಿ ಎಸ್ ಟಿ ಆಗಿ ಹಿಂಗಾಗಿದೆ. ಈಗ ಟ್ರಾಫಿಕ್ ಫೈನ್ಸ್, ಐಟಿ ಅರೇಂಜ್ಮೆಂಟ್ ಮಾಡಿದ್ರಿ ಫಸ್ಟ್ ಸಿದ್ಧಾರ್ಥ ಹೋದ, ಈಗ ಫೈನ್ ಅರೇಂಜ್ಮೆಂಟ್ಗಳು ಕಾಮನ್ ಪೀಪಲ್ಸ್ ಮೇಲೆ ಟಾರ್ಗೆಟ್ ಮಾಡಿ. ನಿಮ್ ಜೊತೆ ಇರೋರೆಲ್ಲ ಚೆನ್ನಾಗಿ ದುಡ್ಡು ಮಾಡಿಕೊಂಡು HL ಪ್ರಾಜೆಕ್ಟ್ಸ್, ಜಿಯೋ ಪ್ರಾಜೆಕ್ಟ್ಸ್ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಅಣ್ಣ ತಮ್ಮದಿರು ನಿಮ್ಮ ಪಕ್ಷಕ್ಕೆ ಬಕೆಟ್ ಇಟ್ಕೊಂಡು ಸಾವಿರಾರು ಕೋಟಿಗಳು ಚುನಾವಣೆಗೆ ಸುರ್ಕೊಂಡು ಚೆನ್ನಾಗಿದ್ರೆ ಇಲ್ಲಿ ಕಾಮನ್ ಪೀಪಲ್ಸ್ ಒತ್ತಡ ತಂದ್ಬಿಡಿ. ಸಾಯ್ಲಿ ನಮ್ಮ ಜನ ಅಲ್ವಾ, ಬಟ್ ನಮ್ಮ ಜನಕ್ಕೆ ಆಗ್ಬೇಕು ಬಿಡಿ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತಾರೆ. ನೋಟ್ ಬ್ಯಾನ್ ಆದಾಗ್ಲೂ ಅಷ್ಟೇ, ಹಿಂಗೆ ದಿನಕ್ಕೊಂದೊಂದು ರೂಲ್ಸ್ ಮಾಡಿದ್ರೆ ನೀವು, ಆದರೂ ಅವ್ರು ಡೈಜೆಸ್ಟ್ ಮಾಡಿಕೊಂಡ್ರು. ಪಾಪ ನಮ್ಮ ಜನ ತುಂಬ ಒಳ್ಳೆಯವರು, ದಿನ ಒಂದೊಂದು ರೂಲ್ಸ್ ಚೇಂಜ್ ಮಾಡಿದ್ರೆ ಇಲ್ಲ ನಮ್ಮ ದೇಶ ಬದಲಾಗುತ್ತೆ, ನ್ಯೂ ಇಂಡಿಯಾ ಆಗುತ್ತೆ, ಅಚ್ಚೆ ದಿನ ಬರುತ್ತೆ. ಹಂಗೆ ಕಾದು 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 ಅಚ್ಚೆ ದಿನ ಬಂತು, ಸಕ್ಕತ್ತಾಗಿ ಬಂದಿದೆ. ತಗೊಳ್ಳಿ, ನಾನು ಅವತ್ತೇ ಹೇಳಿದೆ ನಮ್ಮ ಮೋದಿನೇ ಸರಿ, ನಿಮಗೆಲ್ಲ ಮುಟ್ಟು ನೋಡ್ಕೊಳಂಗೆ ಮಡಗ್ತಾನೆ ಅಂತ. ಆಟ್ಸ್ ಆಫ್ ಯು ಮೋದಿ, ರಿಯಲಿ ನನಗೆ ತುಂಬ ಖುಷಿ ಇದೆ. ನಾವು ಎಷ್ಟು ಬುದ್ಧಿ ಹೇಳಿದ್ವಿ ನಮ್ಮ ಜನಕ್ಕೆ, ಬುದ್ಧಿನೇ ಕಲಿಯಲ್ಲ. ನೀನೇ ಸರಿ, ಮೋದಿನೇ ಬೇಕು ನಮಗೆ. ಇದೇ ತರ ಇನ್ನು 4 ವರ್ಷ ಮಾಡಿ ಮೋದಿಯವರೇ. ಇವತ್ತು ಏನು ಜೈ ಜೈ ಅನ್ಕೊಂಡು ಜಾಬಲ್ಲಿ 20-20 ರೂಪಾಯಿ ಇಟ್ಕೊಂಡು ಓಡಾಡ್ತೀರಾ ಭಕ್ತರೆಲ್ಲ, ನಾಳೆ ತಿರುಪೆ ಎತ್ತಲಿ. ನಾವೆಲ್ಲ ಸೇಫ್ ಮಾ, ಪಿತ್ರಾಜಿತ್ ಆಸ್ತಿಗಳಿದೆ, ಜಮೀನಲ್ಲಿ ಹೆಂಗೋ ನಾವು ಬದಿಕೊಂಡ್ಬಿಡ್ತೀವಿ. ನನ್ನ ಮಕ್ಕಳ ಜಯನ್ನ, ನನ್ನ ಮಕ್ಕಳ, ನಾನು ನಿಮಗೆ ಹೇಳ್ತಾ ಇರೋದು ಈ ಭಕ್ತರಿಗೆ ಎಷ್ಟು ಬುದ್ಧಿ ಹೇಳ್ತೀವಿ. ಸುಮ್ಮನೆ ಅಮಾಯಕ ಜನರನ್ನ ಬೀದಿಗೆ ತಳೆದ್ರಲ್ಲ ಓಟ್ ಹಾಕ್ಸಿ, ಇವತ್ತು ಫೈನ್ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಪಾಪ ಅವ್ರು ಎಲ್ಲಿಂದ ತರ ಬಡವರು, ನಿಮ್ ನಿಮ್ ಸ್ವಾರ್ಥ, ನಿಮ್ ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ಎಲ್ಲೋ ನಿಮ್ಮ ಜಾತಿ ನೋಡಿಕೊಂಡು ಇಲ್ಲ ನಿಮ್ಮ ಯಾರೋ ಒಬ್ಬ ಲೀಡರ್ನ ನೋಡಿಕೊಂಡು ಒಂದು ಪಕ್ಷಕ್ಕೆ ವ್ಯಕ್ತಿಗತವಾಗಿ ನೀವು ಮಾಡಿದ್ರೆ ಈ ಪೇಡ್ ಮೀಡಿಯಾ ಚಾನೆಲ್ಸ್ಗಳಲ್ಲಿ ಬರೋ ನ್ಯೂಸ್ನೆಲ್ಲ ನಿಜ ಅನ್ಕೊಂಡು ಇವತ್ತು ಆ ಮೀಡಿಯಾ ಚಾನೆಲ್ಸ್ ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದ್ರ ಬಗ್ಗೆ ಧ್ವನಿ ಎತ್ಬೇಡ್ರಿ, ಯಾರು ಜನಪರ ಯಾವನೂ ಇಲ್ಲ ಇಲ್ಲಿ. ಏನ್ ಈ ಲೆವೆಲ್ಗೆ ಫೈನ್ಸ್? ಈ ಸರ್ಕಾರ, ಇಂಥ ಸರ್ಕಾರಗಳನ್ನ ನಾವು ಯಾವತ್ತೂ ನೋಡಿರಲಿಲ್ಲ. ಬಟ್ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಮೋದಿಯವರೇ, ಸಕ್ಕದ ಪಾಠ ಮಾಡ್ತಿದ್ದೀರಾ. ಪ್ರತಿಯೊಬ್ಬಂಗೂ ದೇಶ ಪ್ರೇಮ, ಬದುಕೋ ಶೈಲಿ, ಹೇಗೆ ದುಡ್ಡು ಉಳಿಸ್ಬೇಕು, ಹೇಗೆ ನೀವು ಗೌರ್ಮೆಂಟ್ಗೆ ಆ ದುಡ್ಡನ್ನ ತಗೊಂಬಂದು ಕೊಡಬೇಕು, ಯಾವ್ಯಾವ ಡಬ್ಬಿಲಿ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದಾನೆ ಎಲ್ಲ ಹೆಂಗಸರು ಮಕ್ಕಳಲ್ಲಿ ಎತ್ಕೊಂಬಂದು ಕೊಡಂಗೆ ನೀವು ಮಾಡ್ತಿದ್ದೀರಾ, ಅದಕ್ಕೆ ನನ್ನ ಮೆಚ್ಚುಗೆ ಇದೆ. ದ್ವೇಷನ ಮಾರ್ಬಿಡ್ರಿ, ಎಲ್ಲ ಮಾಡ್ರಿ. BSNL ನೆಲ ಕಚ್ಚಿಸ್ರಿ, HL ಕಚ್ಚಿಸಿದ್ರೆ ಆಯ್ತು. ಇವಾಗೆಲ್ಲ ಈ ತರ ಫೈನ್ಸ್ಗಳು ಕಲೆಕ್ಟ್ ಮಾಡ್ಬಿಟ್ಟು ಯಾರೋ ಒಬ್ಬ ಒಂದಿಷ್ಟು ತನ್ನ 15,000 ಸಂಬಳದಲ್ಲಿ ಕೂಡಿಕೊಂಡಿರ್ತಾನಲ್ಲ ಒಂದು 2,000-3,000, ಅದೂ ಕಿತ್ಕೊಂಡ್ಬಿಡ್ರಿ. ಯಾವನ್ ಬೈಕಲ್ಲಿ ಓಡಾಡೋದು ಬೇಡ, ಇನ್ಮೇಲೆ ಎಲ್ಲ ಆಟೋಗಳು ಕ್ಯಾಬಲ್ಲಿ ಓಡಾಡಲಿ. ಯಾವನು ಇಲ್ಲಿ ನಮ್ಮ ದೇಶದಲ್ಲಿ ಬಡ ಜನರಿಗೆಲ್ಲ 1,00,000 ಕಾರ್ ಕೊಟ್ಬಿಡ್ತೀವಿ, ಎಲ್ಲವನ್ನು ಕಾರಲ್ಲಿ ಓಡಾಡಬೇಕು ನಮ್ಮ ದೇಶದವ್ರು ಅಂತ ಯಾರ ಪಾಪ ಹೇಳಿದ. ಯಾಕೆ ಕಾರಲ್ಲ ಬೈಕರೇ ಓಡಿಸ್ಬೇಕಾದ್ರೆ ಇನ್ನು ಕಾರ್ ಯಾರು ಹೋಯ್ತಾರ ಸುದ್ದಿಗೆ? ಆಟೋಮೊಬೈಲ್ಸ್ ರೇಟ್ ಎಲ್ಲ ಜಾಸ್ತಿ ಆಗಿ ಕೂತಿದೆ, ಕಾರ್ ರೇಟ್ ಕಡಿಮೆ ಆಗಿದೆ, ಸ್ಪೇರ್ ಪಾರ್ಟ್ಸ್ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಖಂಡಿತ ಒಳ್ಳೇದಾಗಲಿ. ಈ ಥರ ನಮಗೆ ದೇಶ ನಿರ್ಮಾಣ ಮಾಡಿದ ಇನ್ಕ್ರೆಡಿಬಲ್ ಇಂಡಿಯಾ ಕೊಟ್ಟ ಮೂರ್ಖ ಪ್ರಧಾನಿಗೆ ಧನ್ಯವಾದಗಳು. ಇದಕ್ಕೆ ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ಜನ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.